ಐತಿಹಾಸಿಕ ಬಿಬಿ ಫಾತಿಮಾ ಜಾರತ್ ಉತ್ಸವದ ಡೋಲಿ ಮೆರವಣಿಗೆ ಸಹಸ್ರಾರು ಜನರ ನಡುವೆ ವೈಭವದಿಂದ ನಡೆಯಿತು. ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಬಳುತಿ ಗ್ರಾಮದಲ್ಲಿ ನಡೆದ ಜಾರತ್ ಉತ್ಸವದಲ್ಲಿ 200ಕ್ಕೂ ಹೆಚ್ಚು ಹೆಜ್ಜೆ ಮೇಳ ತಂಡಗಳು ಪಾಲ್ಗೊಂಡು ವಿವಿಧ ಹಲಗೆ ಹಾಗೂ ರಿವಾಯತ್ ಪದಗಳಿಗೆ ಹೆಜ್ಜೆ ಹಾಕಿದವು. ಈ ಸಂಭ್ರಮವನ್ನ ನೋಡಲು ದೇವಿ ದರ್ಶನವನ್ನ ಪಡೆಯಲು ವಿಜಯಪುರ ಹಾಗೂ ಬಾಗಲಕೋಟೆ ಅವಳಿ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಅಂದಾಜು 10,000 ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕೊನೆಯ ದಿನದ ನಸುಕಿನಲ್ಲಿ ಕಥಕ್ ರಾತ್ರಿ ದಿನದಂದು ಗ್ರಾಮಸ್ಥರು ದೇವಿಯನ್ನ ಎಬ್ಬಿಸಿ ಮೆರವಣಿಗೆ ಮೂಲಕ ಗ್ರಾಮದ ಲಕ್ಕವ್ವ ಹಾಗೂ ದ್ಯಾಮಪ್ಪ ದೇವಿಗಳಿಗೆ ದರ್ಶನ ಮಾಡಿಸಿ ತದನಂತರ ಮರಳಿ ಮಸೀದಿಗೆ ತಂದು ಹಲವು ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿದರು. ಸಂಪ್ರದಾಯದಂತೆ ಮತ್ತೆ ಸಂಜೆ ಹೊತ್ತು ಗ್ರಾಮದಲ್ಲಿ ಬಿಬಿ ಫಾತಿಮಾ ದೇವಿಯ ಡೋಲಿ ಮೆರವಣಿಗೆ ಅತ್ಯಂತ ವೈಭವದಿಂದ ಜರುಗಿತು. ಗ್ರಾಮಸ್ಥರು ಅನ್ನ ಪ್ರಸಾದವನ್ನು ಏರ್ಪಡಿಸಿದರು. ಈ ಬಾರಿ ಉತ್ಸವದಲ್ಲಿ 35 ಕ್ವಿಂಟಲ್ ಸುರ್ಮ ತಯಾರಿಸಲಾಗಿತ್ತು. ಬಿಬಿ ಫಾತಿಮಾ ಡೋಲಿ ಮೆರವಣಿಗೆಯಲ್ಲಿ ಪುಷ್ಪಾರ್ಚನೆಗಾಗಿ ಭಕ್ತರು 15 ಕ್ವಿಂಟಲ್ಗೂ ಅಧಿಕ ತರತರಹದ ಹೂಗಳನ್ನು ದೇವಿಗೆ ಹಾರಿಸಿ ಭಕ್ತಿ ಮೆರೆದರು. ಮೊಹರಂ ನಂತರದ 10 ದಿನಗಳ ಕಾಲ ಜರುಗುವ ಬಳುತಿ ಗ್ರಾಮದ ವಿಶಿಷ್ಟ ಬಿಬಿ ಫಾತಿಮಾ ಜಾರತ್ ಜಾತ್ರೆಯನ್ನು ಹಿಂದೂ ಮುಸ್ಲಿಂ ಎಂಬ ತಾರತಮ್ಯವಿಲ್ಲದೆ ಗ್ರಾಮದ ಎಲ್ಲ ಸಮುದಾಯದವರು ಪಾಲ್ಗೊಂಡು ಭಕ್ತಿಯಿಂದ ಸಂಭ್ರಮಿಸುತ್ತಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ, ಪಟ್ಟಣ ಪಂಚಾಯತ್ ಸದಸ್ಯ ಶ್ರೀಶೈಲ್ ಮುಳವಾಡ್, ಪಿಎಸ್ಐ ಪ್ರೀತಂ ನಾಯಕ್ ಅವರು ಆಗಮಿಸಿ ದೇವಿ ದರ್ಶನವನ್ನ ಪಡೆದುಕೊಂಡರು. ಜಾತ್ರಾ ಕಮಿಟಿ ವತಿಯಿಂದ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಅವಲ್ ಕಲ್ಮ ತೊಯ್ಯೇವಲಾಯಿಲಹ ಇಲ್ಲಿಲ್ಲ ಹೋ ಮಮ್ಮದು ರಸೂಲುಲ್ಲಾಹ. ಇದು ಬಿಬಿ ಫಾತಿಮಾ ಅವರ ಒಂದು ಅವರ ಪಾದಕ್ಕೆ ನಮಸ್ಕರಿಸುತ್ತ ಅವರ ಪವಾಡವನ್ನು ಮಾಡಿದಂಥ ಒಂದು ನಾವು ಸಂದರ್ಶನ ಮಾಡಬೇಕಾಗೈತಿ. ಇಲ್ಲಿ ಆ ಸಂದರ್ಶನ ಕುರಿತು ಈ ಬಳುತಿದು ಈ ಬಳುತಿ ಸಂದರ್ಶನ ಅಂತಂದ್ರೆ ಈ ಮೊಹರಂ ಯಾಕೆ ಹೋಗ್ತು ಇದು ಅನ್ನುವಂಥದ್ದು ಒಂದು ನಾನು ತಮ್ಮಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಇದು ಉದಾಹರಣೆ ಏನಂದರೆ ಸರ್ವ ಧರ್ಮದ ಸಮ್ಮೇಳನ. ಈ ಸರ್ವ ಧರ್ಮದ ಸಮ್ಮೇಳನಕ್ಕೆ ಸದ್ಭಕ್ತರು ಆಚರಿಸೋದು. ಆದರೆ ಸರ್ವ ಧರ್ಮದ ಆಚರಣೆ ಏನು ಅಂತಂದರೆ ಭಾವೈಕ್ಯ. ಇದು ಭಾವೈಕ್ಯ ಅಂತಂದರೆ ಎಲ್ಲ ಜಾತಿ ಮತ ಯಾವ ಇಲ್ಲದೆ ನಾವು ಏಕತ್ರದಿಂದ ನಾವು ಒಂದೇ ಮನಸ್ಸಿಂದ ಮಾಡುವಂಥ ಇದು ಮೊಹರಂ. ಈ ಮೊಹರಂ ಇಲ್ಲಿದ್ದಲ್ಲ ನಾಡಿನ ಮೇಲೆ ಎಲ್ಲ ಕಡೆ ಮೊಹರಂ ಮಾಡ್ತಾರೆ. ಈ ನಾಡಿನ ಮೇಲೆ ಎಲ್ಲ ಕಡೆ ಮೊಹರಂ ಮಾಡ್ತಾರೆ ಅಂದರೂ ನಮ್ಮ ಊರ್ದು ಒಂದು ಆಚರಣೆ. ಆ ಆಚರಣೆ ನಾವು ಯಾವಾಗ ಮುಗಿಸ್ತೇವೆ ಅಂತಂದ್ರೆ ಎಲ್ಲ ಕಡೆ ಏನಾಗ್ತದಲ್ಲ ಆವಾಗ ಮುಗಿಸ್ತೇವೆ. ಈ ಮುಗಿಸೋದು ಅವ್ರದ್ದೊಂದು ನಾನು ಉದಾಹರಣೆ ಹೇಳ್ತೀನಿ. ಈ ಮೊಹರಂ ಯಾಕೆ ಹುಟ್ಟಿತು, ಯಾಕೆ ಆಚರಣೆ ಮಾಡಿದರು, ಎಲ್ಲಿಂದ ಬತ್ತು, ಯಾಕೆ ಇದ್ರ ಇಷ್ಟೊಂದು ವಿಜೃಂಭಣೆ ಮಾಡ್ತಾರೆ, ಮೊದಲು ಹೆಂಗಿತ್ತು ಈಗ ಹೆಂಗೈತಿ, ಅದು ಮೊದಲಿಂದು ಆಚರಣೆ. ಧರ್ಮದ ವಿದ್ಯೆ ಮಾಡಿ ತಮ್ಮ ಪ್ರಾಣನ ತ್ಯಾಗ ಮಾಡ್ಯಾರ. ಆ ಪ್ರಾಣ ತ್ಯಾಗ ಮಾಡೋಕ್ಕೆ ಕಾರಣ ಏನು? ಆ ಪ್ರಾಣ ತ್ಯಾಗ ಮಾಡೋಕ್ಕೆ ಕಾರಣ ಅಂತಂದರೆ ಅವರು ಮೊದಲು ಬಿಬಿ ಫಾತಿಮಾ ಅವರ ಮಕ್ಕಳ ಮೊಮ್ಮಕ್ಕಳ ಮೊಮ್ಮಕ್ಕಳಂದರೆ ಅವರ ತಂದೆಗೆ ತಾಯಿಗೆ ಮಕ್ಕಳಾಗಲಿಲ್ಲ. ಆ ಮಕ್ಕಳಾಗಲಿಲ್ಲ. ಬಿಬಿ ಫಾತಿಮಾ ಅವರು ಏನು ಮಾಡಿದರು, ನಮ್ಮ ವಂಶ ಇಲ್ಲಿಗೆ ಮುಗ್ತತಿ, ವಂಶದ ಕುಡಿ ಇಲ್ಲಲ್ಲ, ಈ ವಂಶದ ಕುಡಿ ಆಗಬೇಕಾದ್ರೆ ನಾವು ಹ್ಯಾಂಗೆ ಮಾಡಬೇಕು ಅಂತ ಆ ಭಗವಂತನಲ್ಲಿ ತಾವು ಅನನ್ಯವಾಗಿ ಬೇಡ್ಕೊಂಡ್ರು. ಆ ಅನನ್ಯವಾಗಿ ಬೇಡ್ಕೊಂಡ್ರೆ ಅಂಥ ಭಕ್ತರಿಗೆ ಆ ಭಗವಂತ ಮೆಚ್ಚಿ ಒಂದು ಮಾರುವೇಷ ಹಾಕಿ ಅವರಿಗೆ ಬೆಟ್ಟಿ ಕೊಟ್ಟ. ಮಾರುವೇಷ ಹಾಕಿ ಬೆಟ್ಟಿ ಕೊಟ್ಟಾಗ ಅವರು ಅಂತಃಕರಣದಿಂದ ಹೇಳ್ತಾರೆ, ಯಪ್ಪ ನೀವೆಲ್ಲ ರೆಗಡೆ ಕೊಟ್ಟಿರಿ, ಭಗವಂತ ಇನ್ನೊಂದು ನಮಗೆ ಕಮ್ಮಿ ಮಾಡ್ಯಾನ. ಏನು ಕಮ್ಮಿ ಮಾಡ್ಯಾನ, ಸಂತಾನ ಇಲ್ಲಲ್ಲ, ಸಂತಾನ ಕುಡಿ ಹುಟ್ಟಬೇಕಲ್ಲ, ಸಂತಾನ ಇಲ್ಲ, ಅದಕ್ಕೆ ಹೆಂಗೆ ಮಾಡಬೇಕು? ಅವರಂತಾರೆ, ವಿಚಾರ ಮಾಡಿ ಮತ್ತು ನೀವು ನಾನೊಂದು ನಿಮಗೆ ಎರಡು ಮಾಯಿನ ಹಣ್ಣು ಕೊಡ್ತೀನಿ, ಅದನ್ನು ಸೇವಿಸ್ರಿ, ಇಬ್ಬರು ಸೇವಿಸಿದಾಗ ನಿಮಗೆ ಎರಡು ಫಲ ಹಾಕಾವು. ಅವರು ಅರಣ್ಯದಿಂದ ಬಗ್ಗೆ ಉಡಿ ಒಡ್ಡಿ ತೊಗೊಂಡ್ರು. ಆ ಉಡಿ ಒಡ್ಡಿ ತೊಗೊಂಡು ಇಬ್ಬರು ಗಂಡ ಹೆಂಡತಿ ತೊಗೊಂಡು ಇಬ್ಬರು ಹುಸೇನ್ ಮತ್ತು ಹುಸೇನ್ ಇವರಿಬ್ಬರು ಗಂಡು ಮಕ್ಕಳು ಹುಟ್ಟಿದರು. ಆ ಹುಟ್ಟಿದ್ರು ಅಂತಂದರೆ ಹೆಂಗಿದ್ರು ಅಂತಂದರೆ ಸೂರ್ಯ ಚಂದ್ರರ ಎಷ್ಟು ಬೆಳಕೈತಿ ಅವ್ರು ಹುಟ್ಟಿದಾಗ ಅಂಥ ಬೆಳಕು ಹುಟ್ಟಿದೆವು. ಆ ಬೆಳಕು ಹುಟ್ಟಿದಾಗ ಅವರು ದಿನ ಹೆಂಗೆ ಬೆಳೆದ್ರು ಅಂದರೆ ಹುಣ್ಣಿಮೆ ಚಂದ್ರಮ ಹೆಂಗೆ ಬೆಳಿತಾನೆ, ದಿನೇ ದಿನೇ ಆ ದಿನೇ ದಿನೇ ಆದಂಥ ಚಂದ್ರ ಹೆಂಗೆ ಬೆಳಿತಾನೆ, ಅವರು ಆಟ ಪಾಠ ವಿದ್ಯಾ
ಭಕ್ತಿ ಭಾವ ಎಲ್ಲ ಅವರ ಹಂತಕ್ಕೆ ತುಂಬಿ ಬಿಟ್ಟಿತ್ತು ಅಂತವರು ಸತ್ಪುರುಷರಿದ್ರು ಅಂತವರು ಹಟ್ಟಿಲೇ ಹುಟ್ಟಿದ್ರು ಅಂತ ಭಾವ ಹುಟ್ಟಿತು ಅಂತ ಭಾವ ಮಾತಾಡ್ತರೇನು ಒಬ್ಬರು ಸುಮಾರ ಒಬ್ಬರು ಚರೋ ಅದನ್ನು ನಾಶಿ ಮಾಡಬೇಕು ನಾವು ಉದ್ಧಾರ ಆಗಬೇಕು ಹಿಂಗ ಬಂದರು ಇದು ಕೃತಾಯುಗದಾಗ ಹಿಂಗ ಬಂದ ದ್ವಾಪರದಾಗ ಹಿಂಗ ಬಂದ ದ್ವಾಪರದಾಗ ಕೃಷ್ಣನ ಮಾವ ಕೌಸಾಸುರ ಅವನನ್ನು ಧ್ವಂಸ ಮಾಡಬೇಕು ನಾನ ರಾಜಿಭಾರ ಮಾಡಬೇಕು ಹೆಂಗಂದ ಇದ್ರಾಗು ಇಮಾಮ್ ಸಾಬ್ ಅಂತ ಅವರು ಮಾವ ಇದ್ದ ಆ ಇಮಾಮ್ ಸಾಬ್ ಇವರು ಮುಂದೆ ಹೊರತರ ನಾನೇನು ನಡೆಯಂಗಿಲ್ಲ ನಾನ ರಾಜಿಭಾರ ಮಾಡಬೇಕು ಅನ್ನುವಂತ ಅವಗೆ ಭಾವ ಹುಟ್ಟಿತು ಆ ಭಾವ ಅವಾಗ ಅವರಿಗೆ ತಿಳಿತು ತಿಳಿದು ಅವರವರಿಗೆ ಒಂದು ಇರ್ಸಾ ಬಿತ್ತು ಇರ್ಸಾ ಬಿದ್ದು ಬದ್ಧ ಇರ್ಸಾ ಬಿದ್ದಾಗ ಅವರು ಹೇಳಿದರು ಈ ರೀತಿ ಮಾಡಬೇಡ ನಾವು ಸ್ವತಂತ್ರ ನೀವು ಬಿಟ್ಕೊಡೋದ್ರೆ ಕೊಡ್ತೇವೆ ನಿಜಕ್ಕೆ ಹಂಗೆ ಮೋಸ ಮಾಡೋಕೆ ಹೋಗಬೇಡ ಅಂದ ಹಂಗಲ್ಲ ನಾವು ಹಂಗೆ ತೊಗೊಳ್ಳೋದಿಲ್ಲ ನಿಮ್ಮನ್ನು ಗೆದ್ದು ತೊಗೋತೀವಿ ಅಂತ ಪಣ ತೊಟ್ಟ ಹಂಗಾರೆ ಗೆದಿ ಅಂದ್ರೆ ಅವರು ಗೆದ್ದುದಂತಂದ್ರೆ ಇಂಥ ನಾಳೆ ಯುದ್ಧಕ್ಕೆ ಬರ್ರಿ ನಾ ಸೋತ್ರ ನಾ ಬಿಡ್ತೀನಿ ನೀವು ಸೋತ್ರ ನೀವು ರಾಜಧಾನಿ ಬಿಡ್ಬೇಕು ಅಂತ ಹೇಳಿ ಒಂದು ಕರಾರು ಮಾಡಿಕೊಂಡ್ರು ಹೆಂಗೆ ಧರ್ಮರಾಜ ಮತ್ತು ಇವರು ಪಾಂಡವರು ಕೌರವ್ರಿಗೆ ಹೆಂಗಾಯ್ತು ಅವರವರು ಒಂದು ಪಣ ತೊಟ್ಟರು ಪಣ ತೊಟ್ಟಾಗ ಯಾಕೆ ಅದು ಕೊಂಡು ಯುದ್ಧ ಭೂಮಿ ಅಂದರೆ ಕರ್ಬನಕ್ಕೆ ಹೋದರು ಅವರು ಸೈನ್ಯ ತೊಗೊಂಬಂದರು ಇವರು ಸೈನ್ಯ ತೊಗೊಂಬಂದರು ಇವರು ಸೈನ್ಯ ರಾಜು ಮಾಡ್ಕೋತ ಮಾಡ್ಕೋತ ಸೈನ್ಯ ಯುದ್ಧ ಆಡ್ಕೋತಾ ಆಡ್ಕೋತಾ ಹಗಲು ಗೊತ್ತಾಗಲಿಲ್ಲ ರಾತ್ರಿ ಗೊತ್ತಾಗಲಿಲ್ಲ ಅಹೋರಾತ್ರಿ ತಕ್ಕ ಯುದ್ಧ ಆಡಿದರು ಅಹೋರಾತ್ರಿ ತಕ್ಕ ಯುದ್ಧ ಆಡಿದಾಗ ಕಾಳ ಕತ್ತಲ ಆ ಕಾಳ ಕತ್ತಲದಾಗ ಯುದ್ಧ ನಡೀತು ಆ ಕಾಳ ಕತ್ತಲ ಅಂದ್ರೆ ಈಗ ಕಥಾನ ರಾತ್ರಿ ಅಂತಾರೆ ಅದಕ್ಕೆ ಅದು ಕಾಳ ಕತ್ತಲ ಆ ಕಾಳ ಕತ್ತಲದಾಗ ಯುದ್ಧ ಮಾಡಿದರೆ ಅವನು ಏನು ಮಾಡ್ತಾರೆ ಯುದ್ಧ ಆಡ್ಕೋತಾ ಆಡ್ಕೋತಾ ಹೋಗಾಗ ವೈರಿಗಳು ಏನು ಮಾಡ್ತಾರೆ ಆ ಕುದುರೆ ನಾಶ ಮಾಡ್ತಾರೆ ಆ ಕುದುರೆ ನಾಶ ಮಾಡಿದಾಗ ಅವ್ರದ್ದು ದೂರೋ ಅಂತ ಅದರ ಹೆಸರು ಆ ಕುದುರೆ ನಾಶ ಮಾಡಿದಾಗ ಆ ಕುದುರೆ ನೋಡೋಂಗಿಲ್ಲ ಅವಾಗ ಅತ್ತ ಪ್ರೇಮದ ಕುದುರೆ ಇರ್ತದೆ ಖರೆ ಆದರೂ ಅದನ್ನು ನೋಡೋಂಗಿಲ್ಲ ಯುದ್ಧದಾಗ ಗೆದಿಬೇಕು ಅನ್ನೋದಿರೋದಿಲ್ಲ ಮುಂದೆ ಅವ್ರನ್ನ ಹಿಮ್ಮೆಟ್ಟು ತಕ್ಕ ಯುದ್ಧ ಆಡಿದ ಅವರು ಹಿಮ್ಮೆಟ್ಟಿ ಆ ಸೈನ್ಯ ಎಲ್ಲ ಹೋಗಿಬಿಡ್ತು ಅವಾಗ ಕಾಳರಾತ್ರಿ ಅಹೋರಾತ್ರಿ ತನ್ನ ಕುದುರೆ ಸತ್ತಿದ್ದು ಎಷ್ಟೋ ಸೈನ್ಯಗಳು ಸತ್ತಿದ್ದು ಅವ ಕುದುರೆ ಹುಡುಕ್ಯಾಡಾಗ ಒಂದು ಸಾಯ್ಬೇಕಾಗ್ತದೆ ಹೆಂಗೆ ಬೆಳಕಿನ ಸಾಯ್ಬೇಕಲ್ಲ ಆ ಬೆಳಕಿನ ಹುಡ್ಕೊಳ್ಳಾಗ ಒಂದು ವನ ಕಟ್ಟಿಗೆ ಸಿಕ್ತು ಅದಕ್ಕೊಂದು ಬೆಳಕು ಸಹಾಯ ಮಾಡಿದೆ ಹಿಲಾಲ್ ಅಂತಾರೆ ನೋಡಿರಿ ಆ ಹಿಲಾಲ್ ತಯಾರು ಮಾಡಿದೆ ಹಿಲಾಲ್ ತಯಾರು ಮಾಡಿ ಕುದುರೆ ಸಿಗುತ್ತಕ್ಕ ಅವ್ಗೆ ಅಷ್ಟು ಪ್ರೇಮಾದ ಕುದುರೆ ದೂರೋ ನನ್ನ ದೂರೋ ನನ್ನ ದೂರೋ ಈಗ ದೂರೋ ದೂರೋ ಅಂತಾರೆ ಅದೇ ಆ ಕುದುರೆ ಹೆಸರು ದೂರ ಆ ಕುದುರೆ ಸಿಗುತ್ತಕ್ಕ ಅಡ್ಡಾಡಿದೆ ಕುದುರೆ ಸಿಕ್ತು ಮತ್ತು ಅದಕ್ಕೆ ಅಂತ್ಯಕ್ರಿಯೆ ಮಾಡ್ಬೇಕಲ್ಲ ಹಂಗೆ ಬಿಡೋಕೆ ಬರ್ತಿದ್ರು ಅವನು ಅಂತ್ಯಕ್ರಿಯೆ ಮಾಡಾಗ ಏನು ಮಾಡಿದ್ರು ಅಲ್ಲೆಲ್ಲ ಕೂಡಿದ ಜನ ಹೊರಗಿಂದ ಒಣ ಕಟ್ಟಿಗೆ ತೊಗೊಂಬಂದು ಒಣ ಕಟ್ಟಿಗೆ ತೊಗೊಂಬಂದು ಈಗೂ ಮಾಡ್ತಾರೆ ಮಾದಿ ತೊಗೊಂಬರಾಗ ಅವತ್ತು ಅವತ್ತು ಕಥಾಲ್ ರಾತ್ರಿ ದಿವಸ ಒಂದು ಕಟ್ಟಿಗೆ ಹೆಗಲ ಮೇಲೆ ಇಟ್ಕೊಂಡೇ ಬರ್ತಾರೆ ಈಗೂ ಅದೇ ಸಂಪ್ರದಾಯ ಆ ದೂರನು ದಹನ ಮಾಡೋಕೆ ತಂದಂಥ ಕಟ್ಟಿಗೆ ಆ ಕಟ್ಟಿಗೆ ತಂದು ದಹನ ಮಾಡ್ತಾರೆ ಆ ಕಟ್ಟಿಗೆ ತಂದು ದಹನ ಮಾಡಿದಾಗ ಇವರು ಸತ್ಪುರುಷರು ಇವರು ಒಂದು ಧರ್ಮದ ವಿದ್ಯೆ ಮಾಡಿರ್ತಾರೆ ಈ ಧರ್ಮದ ವಿದ್ಯೆ ಮಾಡಿರ್ತಾಗ ಮತ್ತು ಅದೇ ಅಲ್ಲಪ್ಪ ಅವರು ಅಂಥ ಸತ್ತಾಗ ಅವ್ರನ್ನ ಪುಣ್ಯತಿಥಿ ಯಾಕೆ ಮಾಡ್ತಾರೆ ಅವರು ಹಂಗೆ ಸತ್ತಿಲ್ಲ ಧರ್ಮದಿಂದ ಒಂದು ನಿಷ್ಠಾವಂತ ಒಂದು ಜನಹಿತಕ್ಕೆ ಮಹಾತ್ಮ ಗಾಂಧಿಯವರು ಹೆಂಗೆ ತಮ್ಮ ಪ್ರಾಣನ ಕೊಟ್ಟು ಬಡದಾಡಿದ್ರು ಈಗಾದರೂ ಅವ್ರನ್ನ ಪೂಜೆ ಮಾಡ್ತಾರಲ್ಲ ಹಾಗೆ ಅದು ಅದಕ್ಕೆ ಅವ್ರನ್ನ ಪೂಜೆ ಮಾಡ್ಕೋತಾ ಬಂದರು ಪೂಜೆ ಮಾಡ್ಕೋತಾ ಬಂದು ಹೆಂಗಂದ್ರು ಅವ್ರದ್ದೊಂದು ಆ ತಾಯಿದು ಆ ಆಯಿದು ಮತ್ತು ಅವ್ರದ್ದು ಅವಾಗಿನ ಕಾಲದಾಗ ಒಂದು ಮೊಹರಮ್ಮದ ತಿಥಿ ಅದು ಅವ್ರು ತೀರ್ಕೊಂಡ ತಿಥಿನ ಇದು ಮೊಹರಮ್ಮ ಜಾರತ ಥರ ತಿಥಿ ಆ ಥರ ಮೊಹರಮ್ ಅಂತಾರೆ ಹೀಗೇನೋ ಅಂತಾರೆ ಆ ಮೊಹರಮ್ ಅಂದರೆ ನಾವು ಸತ್ಯ ಶರಣರ ತೀರ್ಕೊಂಡಾಗ ನಾವು ಏನು ಮಾಡ್ತೀವಿ ಪುಣ್ಯತಿಥಿ ಅಂತೀವಿ ಮತ್ತೊಬ್ಬರು ಬ್ರಾಹ್ಮಣರು ಯಾರು ತೀರ್ಕೊಂಡಾಗ ಮಾಳ ಅಂತೀವಿ ತಿಥಿ ಅಂತೀವಿ ಪಕ್ಷ ಅಂತೀವಿ ಹಿರಿಯರ ದಿವಸ ಅಂತೀವಿ ಈಗೇನೋ ನಾನಾ ಥರ ಧರ್ಮದ ಪ್ರಕಾರ ಮಾಡ್ತಾರೆ ಮಾಡುವ ರೀತಿ ಮಾತ್ರ ಒಂದೇ ಆ ಹಿರಿಯರಿಗೆ ಮಾಡುವುದು ಒಂದೇ ಅದು ಮಾಡಿಕೊಂಡು ಮುಂದೆ ಅವರು ಹಂಗೆ ಅದ್ರ ವರ್ಷಕ್ಕೊಮ್ಮೆ ತಿಥಿ ತಿಥಿ ಅಂತ ಮಾಡ್ಕೊತ ಬಂದರು ಅದು ವಿಜೃಂಭಣೆ ಮಾಡ್ಕೊತ ಬಂದಾಗ ಇದು ಅವರು ಶೋಕದ್ದಿದು ನಾವು ವಿಜೃಂಭಣೆಯಿಂದ ಮಾಡಿ ಹವ್ಯಾಸದಿಂದ ಮಾಡುವಂಥದ್ದಲ್ಲ ಅವರು ಮಾಡೋಂಗಿಲ್ಲ ಯಾಕೆ ಮಾಡೋಂಗಿಲ್ಲ ಅವ್ರಿಗೆ ಅದೊಂದು ಇದು ಐತಿ ಅದು ಪುಣ್ಯತಿಥಿ ಮಾಡುವುದಂತ ಧರ್ಮ ಐತಿ ಮಾಡ್ತಾರೆ ಈಗ ಅದು ನಮ್ಮಂಥರ ಕೈಯಾಗಿ ಸಿಕ್ಕ ಸರ್ವ ಧರ್ಮದ ಕೈಯಾಗಿ ಸಿಕ್ಕ ಅದು ಒಂದು ಜಾತ್ರೆ ಒಂದು ಮನೋರಂಜನೆ ಹಿಂಗಾಗಿಬಿಟ್ಟೈತಿ ಆ ಮನೋರಂಜನೆ ಬೆಳ್ಕೋತ ಈಗ ಏನು ಬೇಕಾಗಲಿ ಸಾಕಷ್ಟು ಆಗೈತಿ ಅವರು ಮೊದಲು ಇವರು ಮೊದಲು ಯುದ್ಧ ಇದು ಆಗಿ ಹೆಚ್ಚು ಆದದ್ದು ರಾಯಚೂರು ಜಿಲ್ಲಾದಾಗ ಮುದಗಲ್ ಅಂತೈತಿ ಆ ಮುದಗಲ್ ಸಂಸ್ಥಾನದಾಗ ಮುದಗಲ್ ಸಂಸ್ಥಾನ ಮೊದಲು ಇದನ್ನು ದೊಡ್ಡ ಪ್ರಮಾಣದಾಗ ಮಾಡಿದ್ರು ಅವರು ಅದನ್ನು ನೋಡ್ಕೊಂಡು ಎಲ್ಲ ಕಡೆ ಹಬ್ಬಿ ಬಿಡ್ತಿದ್ರು ಎಲ್ಲ ಕಡೆ ಮಾಡೋಕತ್ತಿರು ಅದರಂತೆ ನಾಡು ತುಂಬ ಎಲ್ಲ ಮಾಡೋಕತ್ತಿ ಅವ್ರದ್ದೊಂದು ತಿಥಿ ಮಾಡಿ ಆ ತಿಥಿ ಮಾಡಿ ನಾವು ವರ್ಷಕ್ಕೊಮ್ಮೆ ಅಂದ್ರೆ ಜಗತ್ತಿನ ತುಂಬ ಹೆಂಗೆ ಮಾಡ್ತಾರೆ ಹಂಗೆ ಆ ತಿಥಿಗೆ ನಾವು ಮಾಡ್ತೀವಿ ಅದು ಹೋತು ಈಗ ಇದು ಹತ್ತು ದಿನದ ಜಾರ್ತಾ ಯಾಕೆ ಇಟ್ಟಿದ್ದೇ ಆಗ್ತೈತೆ
ಮಂದಿಗೆ ಪ್ರಶ್ನೆ ಆದಾಗ ಈಗ ನಾನು ಹೇಳಬೇಕಾಗಿತ್ತು ಅದರದ್ದೇನು ಏನು ಸುದ್ದಿ ಯಾಕೆ ಈ 15 ದಿವಸಕ್ಕೆ ಜಾರತಾ ಮಾಡ್ತಾರೆ ಅನ್ನುವಂಥದ್ದು ಈಗೊಮ್ಮೆ ನಾನು 85 ವರ್ಷ ಮನುಷ್ಯ 85 ವರ್ಷ ಮನುಷ್ಯ ಇದ್ದಾಗ ಮೊದಲನೇದೊಂದು ಬಿದಿರಿದ ಕಟ್ತಿದ್ರು ಆ ಬಿದಿರು ಚಟ್ ಕಟ್ಟಿ ಡೋಲಿ ಮಾಡಿ ಅವರು ಅದರ ಮೆರವಣಿಗೆ ಮಾಡ್ತಿದ್ರು ಅದು ಮುಂದೆ ಬರಬರ್ತಾ ಬರಬರ್ತಾ ಅಸ್ತವ್ಯಸ್ತ ಆಗಾಕತ್ತು ಬಿದಿರಿಂದ ಎಲ್ಲ ತಾಳಲಿಲ್ಲ ಅದು ಸ್ವಲ್ಪ ಮುಕ್ಕಾಗಾಕತ್ತು ನೋಡ್ರಿ ಮುಕ್ಕಾದದ್ದು ಎದುರಾಗ ಬರಂಗಿಲ್ಲ ಕೈ ಮಾಡಿದಾಗ ಯಾರು ಕರ್ಕೊಳ್ಳೋದಿಲ್ಲ ಯಾವುದೋ ತಿತಿಮತಿಗೆ ಹಾಗೆ ಅದರದು ಅವ್ಯವಸ್ಥೆಗಳು ಆದಾಗ ಅದು ತನ್ನ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತೈತಿ ಅಲ್ಲಿ ಶಕ್ತಿ ಉಳಿದಿರೋದಿಲ್ಲ ಅದನ್ನು ಹಂಗೆ ಸುಮ್ಮನೆ ಕುಂದಿರಿಸ್ಬೇಕಾಕೈತಿ ಅವಾಗ ಏನು ಮಾಡಿದ್ರು ಎಲ್ಲರೂ ಕೂಡಿ ಒಂದು ಹೊಸ ಡೋಲಿ ಮಾಡೋಣ ನಮ್ಮ ಊರವ್ರು ಕೈದಾರು ಒಬ್ಬ ಹಂಗೆ ಬಡಿಗೇರ ಮಳೆಯಪ್ಪ ಅಂತ ಭಾಳ ಅವನು ಕಟ್ಟಿಗೆಯಾಗಿ ಶಾನೆ ಇದ್ದ ಅವನು ಏನು ಮಾಡಿದ ಅವಾಗ ನಾನು ಡೋಲಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ದೈವಕ್ಕೆ ಹೇಳಿದೆ ಒಂದು ಚಲೋ ಕಟ್ಟಿಗೆ ತಂದು ಕೊಟ್ಟರು ಡೋಲಿ ಮಾಡಿದ ಆ ಡೋಲಿ ಇಲ್ಲಿ ತಕ ಬಂದು ಈ ಒಂಬತ್ತು ಹಾಂ 7 ವರ್ಷದ ಹಿಂದೆ ಮತ್ತೊಬ್ಬ ತಯಾರಾದ ಅವನು ಆ ಡೋಲಿ ಕಿತ್ತು ಬಿಟ್ಟು ಇನ್ನೊಬ್ಬ ನಂಬಲ್ಲಿ ಬಡಿಗೇರ ಸಾತಪ್ಪ ಅಂತ ಆ ಬಡಿಗೇರ ಸಾತಪ್ಪ ಕಳದಾಗ ಭಾಳ ಶಾನೆ ಇದ್ದ ನಾನು ಸಾಗೋಣಿ ಕಟ್ಗೆ ತಂದು ಕೊಡ್ರಿ ನಾ ಭಾಳ ಚಂದ ನನ್ನ ಶಾನೆ ಥರ ತೋರಿಸ್ತೀನಿ ಅಂದಾಗ ಎಲ್ಲರೂ ತಂದು ಆ ಕಟ್ಗೆ ಕೊಟ್ಟರು ಆ ಕಟ್ಗೆ ಕೊಟ್ಟು ಇಷ್ಟು ಚಂದ ಮಾಡಿದವ ಮತ್ತೆ ಇದನ್ನ ಏನು ಮಾಡೋನು ಅಲ್ಲ ಈಗ ಏನಾರ ಕೇಳಿ ನಮ್ಮ ಮನೆಯಲ್ಲಿ ದೇವ್ರ ಬುಕ್ ಆಗಿದ್ದರೆ ಹೊಳಿ ಕಾಣಿಸ್ತಾರೆ ಏನಾರು ಮಾಡಿದ್ರು ಹೊಳಿಗೆ ಬಿಟ್ಟು ಬಿಡ್ರಿ ಅಂತಾರೆ ಡೋಲಿನೂ ಹೊಳಿಗೆ ಬಿಡ್ರಿ ಅಂದರು ಈ ಡೋಲಿ ಬಿಟ್ಟರೆ ಬಿದಿರಿದ್ದಿತ್ತು ಹೋತು ಈ ಡೋಲಿಟ್ಟು ಗಟ್ಟಿದ್ದಾಗ ಬಿಟ್ಟರೆ ಎಲ್ಲಿ ಹೋಗ್ಬೇಕಿದು ಎಲ್ಲೇ ಒಂದು ಸುಮಾರು ಜಾಗದಾಗ ಸತ್ತಿರು ಅದು ಅಲ್ಲ ಅಂಥದ್ದು ಏನು ಮಾಡಿದ್ರು ಯಾರೋ ಒಬ್ಬರು ಶಾನೆತನ ಮಾಡಿ ಇಲ್ಲ ಹಂಗೆ ಮುಳುಗಂಗಿಲ್ಲ ಆಳವಾಗಿ ಇದು ನೀರಿದ್ದಲ್ಲಿ ಒಂದು ಕಲ್ಲು ಕಟ್ಟಿ ನೀರಾಗಿ ಬಿಟ್ಟು ಬಿಡೋಣ ಒಂದು 4 ಮಂದಿ ಕೂಡಿ ಕಲ್ಲು ದೊಡ್ಡ ಕಲ್ಲು ಕಟ್ಟಿ ಅದನ್ನು ನೀರಾಗಿ ಬಿಟ್ಟರು ಅಲ್ಲೇ ನಮ್ಮಲ್ಲೇ ಜಾಕೋಲ್ ಅಂತೇಳಿ 70 ಫೂಟ್ ನೀರೈತಿ ಆ 70 ಫೂಟ್ ನೀರಿನ ಕೆಳಗೆ ಆ ಕಲ್ಲು ಕಟ್ಟಿ ಬಿಟ್ಟರು ಅದು 9 ವರ್ಷ ತಕ ಇಲ್ಲಿ ತಕ ಬಂತು ಆ 9 ವರ್ಷ ದಾಟಿ ಅವಾಗ ಸ್ವಲ್ಪ ನಮಗೆ ಸೂಚನೆ ಕೊಡೋಕೈತು ನಾವು ಮಾಡಿದ್ದು ತಪ್ಪ ಅಂತ ಆ ಸೂಚನೆ ಕೊಡಾಗ ಮಂದಿ ಅಕಾಡಿ ಕಾಡಿ ಶಾಣ್ಯಾರನ್ನ ಕೇಳೋಣ ಇಲ್ಲ ನೀವು ಜೀವಂತ ಸಮಾಧಿ ಮಾಡಿರಿ ನೀವು ಯಾರಾದರೂ ಸತ್ತಾಗ ಸಮಾಧಿ ಮಾಡ್ತಾರೆ ನೀವು ಜೀವಂತ ಸಮಾಧಿ ಮಾಡಿರಲ್ಲ ಅದು ನಿನಗೆ ಕಾಡಕತ್ತೈತಿ ಹೇಳಿ ಮತ್ತು ಹ್ಯಾಂಗೆ ಮಾಡಬೇಕು ಇಲ್ಲ ಆಕಿನ ತೆಗಿಬೇಕು ಹೊರಗೆ ಆಕಿನ ತೆಗಿಬೇಕು ಅಂತಂದರೆ ಹ್ಯಾಂಗೆ ತೆಗಿಬೇಕು 70 ಫೂಟ ಕಲ್ಲು ಏರಿಗೆ ಹ್ಯಾಂಗೆ ಮಾಡಬೇಕು ಅಂದರೆ ಶಾಣ್ಯಾರು ಕರೆಸಿದ್ರು ಇನ್ನು ನಿಡುಗುಂದಿಯವರು ಇಬ್ಬರು ನೀರಾಗ ಅವರು ದಿನ ಬ್ಯಾಟಿ ಆಡೋರು ನಾವು ತಗೋತೀವಿ ಅಂದರು ಅವರಿಗೆ ಹೇಳಿ ತೆಗೆಸಿದ್ರು ಅವ್ರು ಏನು ಮಾಡ್ಕೊಂಬಂದರು ಹಡಗಿಗೆ ಎಲ್ಲರಲ್ಲಿ ತುಪಾನಿ ಬಿಡ್ತೀವಿ ಅಂತಂದ್ರೆ ಅದು ಲಂಗ ಒಗೆದು ನಿಂದಿರಿಸುವಂಥ ಶಕ್ತಿ ಇರ್ತೈತಿ ಇವರು ಏನು ಮಾಡಿದರು ಒಂದು ಬುಟ್ಟಿ ತೊಗೊಂಡ್ರು ಒಂದು ಲಂಗ ಮಾಡಿ ಅದಕ್ಕೊಂದು ಕಡಗ ಮಾಡಿ ಹುಕ್ ಮಾಡಿ ಬಿಟ್ಟರು ಹುಕ್ ಮಾಡಿ ಅದು ಏನು ಮುಣಗಿತ್ತು ಅಲ್ಲೇ ಅದನ್ನು ಹಾಕಿ ಜಗ್ಗಿದಾಗ ಏನು ಇಲ್ಲದೋ ಆ ಕಲ್ಲು ಎಲ್ಲಿ ಹೋತೋ ಏನು ಸುತ್ತೋ ಹೆಂಗಿದ್ದಾಕೆ ಹಂಗೆ ಮ್ಯಾಗ ಬಂದುಬಿಟ್ರು ಮಂದಿಗೆ ಭಾಳ ಆಶ್ಚರ್ಯ ಆಯ್ತಲ್ರಿ ಇಂಥದ್ದು ಹಿಂಗೆ ಹಂಗಾಯ್ತು 9 ವರ್ಷ ನೀರಾಗಿದ್ದರೆ ಏನಾರ ಒಂದು ಸ್ವಲ್ಪರಾದ್ರೂ ಕಡಿಮೆ ಆಗಿರ್ಬೇಕಲ್ಲ ಏನೂ ಆಗಲಿಲ್ಲ ಮತ್ತೆ ಕೇಳಿದ್ರು ಮಂದಿನ ಇದಕ್ಕೆ ಹೆಂಗೆ ಮಾಡಬೇಕು ಇದಕ್ಕೆ ಹೆಂಗೆ ಮಾಡಬೇಕಂತಂದ್ರೆ ನೋಡಿರಿ ಈಗ ಆಕೆ ನೀವು ಒಂದು ಜಾತ್ರೆ ಮಾಡಬೇಕು ಆಕಿನ ವರ್ಷ ಹೆಂಗೆ ಕುಂದಿರ್ಸ್ತಿದ್ರಿ ಹಂಗೆ ಜಾತ್ರೆ ಮಾಡಿ ಆಕಿದು ಒಮ್ಮೆ ಒಂದು ವರ್ಷಕ್ಕೊಮ್ಮೆ ನೀವು ಮಾಡ್ಕೋತ ಹೋದಾಗ ನಿಮಗೆ ಚಲೋ ಆಗತ್ತೆ ಅಂತ ಹೇಳಿದಾಗ 15 ದಿವಸದ ಜಾರ್ತಾ ನೇಮಿಸ್ಕೊಂಡು ಆ 15 ದಿವಸಕ್ಕೆ ವಿಜೃಂಭಣೆಯಿಂದ ಅಲ್ಲಿಂದ ಹುಟ್ಟಿಂದು ಇಲ್ಲಿ ತನಕ ಭಾಳ ವಿಜೃಂಭಣೆಯಿಂದ ಬಳುತಿಯಾಗಿ ಬಂದು ಇಷ್ಟೆಲ್ಲ ಅಡಂಬರಾಗಿ ಈ ಬಳುತಿ ಮೂರಮ್ಮ ನೋಡೋದು 2 ಕಣ್ಣು ಸಾಲಂಗಿಲ್ಲ ನೋಡೋರಿಗೆ ನೋಡ್ರಿ ಒಂದು 100 ಹಳ್ಳಿಯವರು ಬಂದು 100 ಹಳ್ಳಿಯವರು ತಮ್ಮ ಜಾಗ್ರತೆ ಮೂಡಿಸ್ತಾರೆ ಇಲ್ಲಿ ಏನು ಕಸರತ್ತಿನ ಕೆಲಸ ಯಾರು ಅಲಾಯಿ ಯಾರು ಕುಣಿತ ಯಾರು ಹೆಜ್ಜಿ ಯಾರು ಡ್ಯಾನ್ಸ ಯಾರು ಏನೇನೋ ಸಂಗೀತ ಇವೆಲ್ಲ ಮಾಡಿ ಮನೋರಂಜನೆ ಕಾರ್ಯಕ್ರಮ 5-6 ತನ ಮಾಡಿ ಆಕೆ ಎಬ್ಬಿಸಿ ಆಕೆಯನ್ನು ಊದಿಕೊಟ್ಟು ಆಕೆಯನ್ನು ಸಂತೈಸಿ ತನ್ನ ಮೆಟ್ಟಿಗೆ ಕೂಡತಕ್ಕ ಇಷ್ಟೆಲ್ಲ ಕಾರ್ಯಕ್ರಮ ನೀಡ್ತಾವೆ ಈ ಬಳುತ್ಯಾಗ ಆಕೆಯನ್ನು ಇಷ್ಟು ಸಂತೈಸಿ ನಾವೆಲ್ಲ ದೈವರು ಕೂಡಿ ಇಂಥ ಒಂದು ಜಾತ್ರೆ ಸಮಯದಾಗ ಎಲ್ಲರೂ ಕೂಡಿ ಮಾಡು ಅನ್ನಪ್ರಸಾದ ಅಂತೂ ಅದು 5 ದಿವಸ ತನಕ 5 ದಿವಸ ಅನ್ನಪ್ರಸಾದ ಇಟ್ಟಿರ್ತೀವಿ ಎಂಥದ್ದಾದರೆ ಒಂದು ದಿವಸ ಇವತ್ತಂತೂ ಒಂದು 2000 ಜನ ಯಾಕ್ರಿ 2000 ಜನ ಊಟ ಮಾಡೈತಿ ಅದು ಇಂಥದ್ದು 5 ದಿವಸ ಮಾಡಿದರು 5 ದಿವಸ ಮಾಡಿ ಅನ್ನ ಸಂತರ್ಪಣೆ ಇಟ್ಟಲ್ಲೇ ಏನೋ ಆ ಭಗವಂತ ಹಂಗೆ ಕೊಟ್ಟಾನ ನಮ್ಮ ಊರ ದೈವರು ನಡೆಸ್ಕೋತಾರೆ ಇನ್ನೂ ಆಕೆ ಕೊಟ್ಟು ಎಲ್ಲ ಶಾಂತನಿದ್ದ ದೈವ ಎಲ್ಲನೂ ಆಕೆ ದನ ಕರ ಮಳೆ ಸಂಪತ್ತ ಕೊಡಲಿ ಅಂತ ಹೇಳಿ ಬೇಡಿಕೊಂಡು ಇಷ್ಟೆಲ್ಲ ವಿಜೃಂಭಣೆಯಿಂದ ಮಾಡಿ ಮುಂದೂ ಮಾಡ್ತೇವೆ ಅಂಥೇಳಿ ಅದು ನಾವೆಲ್ಲ ಆಕಿನ ಕೈ ಮುಗಿದು ಇವತ್ತಿನ ದಿವಸ ನಾವು ಆಕಿನ ಶಾಂತೈಸೀವಿ ಶಾಂತ ಮೋರಮ್ಮ ಹ್ಯಾಂಗೆ ಮಾಡ್ತಿದ್ದೇವೆ ಹಂಗೆ ಈಕಿನೂ ಅವತ್ತಿನ ದಿವಸ ಇವತ್ತಿನ ದಿವಸ 9ನೇ ದಿವಸಕ್ಕೆ ಮೋರಮ್ಮಾಗಿ 9ನೇ ದಿವಸಕ್ಕೆ ಆಕಿನ ಅಲ್ಲಿ ಸ್ಥಾಪನೆ ಮಾಡ್ತೀವಿ ಆ ಸ್ಥಾಪನೆ ಮಾಡಿ ಮುಂದೆ 5 ದಿವಸ ತನಕ ಹಾಕಿದ್ದು ಒಂದು ದಿವಸ ಆಕಿನ ಅಲಾಯಿ ಆಡ್ತಾರೆ ಇಲ್ಲೇ 5 ದಿವಸನೂ
ಹೆಜ್ಜೆ ಆಡ್ತಾರ ಅಲಾಯ ಆಡ್ತಾರ ಆಕಿನ ಮನರಂಜನೆ ಕಾರ್ಯಕ್ರಮ ಮಾಡ್ತಾರ ಅಷ್ಟು ಮಾಡ್ಕೋತಾನೆ ಮಾಡ್ಕೋತಾರೆ ಐದು ದಿವಸ ಅನ್ನ ಪ್ರಸಾದ ಮತ್ತು ಐದು ದಿವಸ ಊಟ ಐದು ದಿವಸ ಆಕಿನ ಆಚರಣೆ ಮಾಡ್ತಾರೆ ಐದು ದಿವಸ ಮಾಡಾಗ ಮೂರನೇ ದಿವಸಕ್ಕೆ ಹಾಕಿದೀವಿ ಗಂಧರಾತ್ರಿ ಅಂತ ಆಕೈತಿ ಆಕಿಗೆ ಗಂಧರಾತ್ರಿ ಅಂತಂದಿದ್ರೆ ಅರ್ಥ ಏನು ಆಕಿಗೆ ಒಂದು ಆ ಇರಾಗ ಅವರು ತಮ್ಮ ಧರ್ಮದಾಗ ಒಂದು ಗಂಧಾಲೇಪನೆ ಮಾಡೋದೊಂದು ಒಂದು ಧರ್ಮ ಐತಿ ನಾವು ಹೆಂಗೆ ಒಬ್ಬರು ಇವತ್ತು ಹೆಚ್ಕೋತಾರೆ ಒಬ್ಬರು ಟಿಕಳ ಇಟ್ಕೋತಾರೆ ಒಬ್ಬರು ಏನೇನೋ ಮಾಡ್ತಾರೆ ಆಕಿ ಗಂಧದ ಮ್ಯಾಗ ಜೀವ ಆಕಿ ಗಂಧದ ರಾತ್ರಿ ಐತಾರೆ ಏನು ಮೂರನೇ ದಿವಸಕ್ಕೆ ಆ ಮೂರನೇ ದಿವಸಕ್ಕೆ ಗಂಧ ರಾತ್ರಿ ಮುಗಿತು ನಾಲ್ಕನೇ ದಿವಸಕ್ಕೆ ಕತಾಳ ರಾತ್ರಿ ಅಂತ ಮಾಡ್ತಾರೆ ಅವತ್ತಿನ ದಾಸ ಎಲ್ಲರೂ ಮನೆಯಾಗ ಮಾದರಿ ಎಲ್ಲರೂ ಮನೆಯಾಗ ಕಟ್ಟಿಗೆ ತೊಗೊಂಡ್ಬರ್ದು ಎಲ್ಲರೂ ವಿಜೃಂಭಣೆಯಿಂದ ಬರೋದು ಹೆಣ್ಣು ಮಕ್ಕಳನ್ನ ಕರೆಸಿರ್ತಾರೆ ಗಂಡು ಮಕ್ಕಳನ್ನ ಕರೆಸಿರ್ತಾರೆ ಎಲ್ಲೆಲ್ಲಿಯೋ ತಮ್ಮ ನಾಡಿನ ಬಂದಿ ಎಲ್ಲರನ್ನೂ ಕರೆಸಿ ಇವತ್ತಿನ ದಿವಸ ಅವರು ಬಳಗನ ಬಂದಿರ್ತೈತಿ ಎಲ್ಲ ಬಳಗ ಎಲ್ಲ ಬಳಗ ಬಂದರೂ ಧರ್ಮದ ಬಗ್ಗೆ ಮಾತ್ರ ಯಾರೂ ಎನಿಸಂಗಿಲ್ಲ ಅವರು ಏನು ಮಾಡ್ತಕ್ಕದ್ದು ಎಲ್ಲ ಧರ್ಮದ ಪ್ರಕಾರ ಎಲ್ಲನೂ ಮಾಡ್ತಾರೆ ಈಗ ಲಾಡಿ ಕಟ್ಕೋತಾರೆ ಆ ಲಾಡಿ ಅಂದ್ರೇನು ನಾವು ಅದಕ್ಕೆ ತಯಾರಾಗೇವು ಸೈನಿಕ ತಯಾರಾದಂಥದ್ದು ಅದು ಲಾಡಿ ಆಕೆ ಭಕ್ತಿಯಿಂದ ಲಾಡಿ ಕಟ್ಕೋತೀವಿ ನಾಕಿ ಸೇವೆ ಮಾಡೋಕೆ ನಾನು ಗಟ್ಟಿದ್ದೀನಿ ಅಂತ ಆ ಲಾಡಿ ಕಟ್ತಾರಲ್ಲ ಅದು ಲಾಡಿ ಕಟ್ಟಿ ಮತ್ತು ಭಕ್ತರ ಮನೆಗೆ ಹೋಗೋದು ಈಕೆ ಹೋಗೋದಿಲ್ಲ ಅವ್ರೇನು ಹಸೇನು ಹುಷಾರು ಇರ್ತಾರೆ ಮೊದಲನೇ ಮೊರಮ್ಮದಾಗ ಅವ್ರು ಹೋಗ್ತಾರೆ ಈ ಡೋಲಿದು ಹಂಗಿಲ್ಲ ಈ ಡೋಲಿ ಅವ್ರ ತಂಗಿ ಅಂತ ಯಾರು ದ್ಯಾಮೋವ ಆ ದ್ಯಾಮೋವನ ಗುಡಿಗೆ ತಾ ಎದ್ದು ಕೂಡಲೇ ಎಲ್ಲಿ ಹೋಗೋದಿಲ್ಲ ಮೊದಲು ಸೀದಾ ಆ ನಾಡು ದೇವತೆ ಏನು ದ್ಯಾಮೋವ ಅದಲ್ಲ ದ್ಯಾಮೋವನ ಗುಡಿಗೆ ಹೋಗಿ ಭೇಟಿ ಕೊಟ್ಟು ಹಿಂದಾಗಡಿ ಭಕ್ತರಿಗೆ ಭೇಟಿ ಹಾಕ ಆ ಭಕ್ತರಿಗೆ ಭೇಟಿ ಆದಾಗ ಎದಕ್ಕೆ ಬಂದಾಳ ಅನ್ನೋದು ಅವ್ರಿಗೆ ಎಲ್ಲ ಭಕ್ತರಿಗೆ ಎದಿ ಡವಾ ಡವಾ ತಿರ್ತೈತಿ ತಾವು ಮಾಡಿದ್ದು ತಪ್ಪಿದ್ರೆ ಮಾಡಿದ್ದು ಚಲೋ ಇದ್ದರೆ ಆಕೆಗೆ ನಮಸ್ಕಾರ ಮಾಡ್ತಾರೆ ತಪ್ಪಿದ್ರೆ ನಾ ತಪ್ಪಾಗೈತಿ ಅಂತ ಬೇಡ್ಕೋತಾರೆ ಆಕೆ ಬೇಡ್ಕೊಂಡ್ರೂ ಚಲೋ ಆಗೈತಿ ಬೇಡ್ಕೊಂಡ್ರು ಹಂಗೆ ಚಲೋ ಮಾಡೋರಿಗೆ ಚಲೋ ಆಗೈತಿ ಆಕೆ ಏನಾಗಿ ಯಾರನ್ನೂ ಮುಣಿಯಂಗಿಲ್ಲ ಆಕೆ ಮಾಡಿದ ತಪ್ಪಿಗೆ ಆಕೆಗೆ ಬೋಧನೆ ಕೊಡೋಕೆ ಅವರಿಗೆ ಒಂದು ಸೂಚನೆ ಕೊಡೋಕೆ ಎಲ್ಲರನ್ನು ಹುಡುಕಾಡ್ತಾಳೆ ಎಲ್ಲರನ್ನು ಭೇಟಿ ಕೊಡ್ತಾಳೆ ಎಲ್ಲರನ್ನು ಕುಂದಿರಿಸ್ತಾಳೆ ಮತ್ತು ದ್ಯಾಮನ ಗುಡಿಗೆ ಹೋಗಿ ಎಲ್ಲರನ್ನು ಸಾಲ್ಕ ಭಕ್ತರನ್ನ ಹೆಣ್ಮಕ್ಕಳನ್ನ ಕುಂದಿರಿಸ್ತಾರೆ ಅಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಕಳನ್ನ ಕುಂದಿರಿಸಿ ಅವ್ರಿಗೆಲ್ಲ ತನ್ನ ಆಶೀರ್ವಾದ ಮಾಡಿ ಪಡಮಳ್ಳಿ ಬಂದು ಕರೆಕ್ಟ್ 6 ಗಂಟೆಗೆ ಬಂದು ಎಲ್ಲರಿಗೆ ಭೇಟಿ ಕೊಟ್ಟು ತಾನು ಹೋಗಿ ತಾನು ಗುಡಿಯಾಗ
Fátima
Thank you.
ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್ ಹಬ್ಬಗಳು ಮತ್ತು ವಿವಿಧ ಅದ್ಧೂರಿ ಕಾರ್ಯಕ್ರಮ ನಿಮಿತ್ತ ಮಹಿಳೆಯರಿಗೆ ಮನಸೆಳೆಯುವ ಹೊಸ ಸಾರಿಗಳು ನಿಮ್ಮ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ನಲ್ಲಿ ಮಾತ್ರ ಲಭ್ಯ ವಿಶೇಷ ಡಿಸೈನ್ ಗಳ ಸಾರಿಗಳು ಮಾರಾಟ ವಿಜಯಪುರ ನಗರದ ರಾಮ ಮಂದಿರ ರಸ್ತೆಯಲ್ಲಿ ಇರುವ ವಿಜಯಪುರದ ಪ್ರತಿಷ್ಠಿತ ಹೆಸರುವಾಸಿಯಾದ ಎಸ್ ಅಶೋಕ್ ಕುಮಾರ್ ಶಾ ಮಾಲೀಕತ್ವದಲ್ಲಿ ಕಳೆದ ಹಲವು ವರ್ಷಗಳಿಂದ ತಮ್ಮ ಸೇವೆಯಲ್ಲಿ ಒಳ್ಳೆಯ ಗುಣಮಟ್ಟದ ಕಂಪನಿಯ ಸೀರೆಗಳು ವಿಶ್ವಾಸದೊಂದಿಗೆ ನಿಮ್ಮ ಸೇವೆಗಾಗಿ ನಮ್ಮಲ್ಲಿ ಲಭ್ಯ ಇರುವ ಸೀರೆಗಳು ಆರ್ಗಂಜಾ ಸಾರಿ ಸ್ಟೋನ್ ವರ್ಕ್ ಸಾರಿ ಕಾಂಚೀವರಂ ಸಿಲ್ಕ್ ಸಾರಿ ಸಾಫ್ಟ್ ಸಿಲ್ಕ್ ಸಾರಿ ಲೈಟ್ ವೈಟ್ ಸಾರಿ ಬ್ರಾಸೋ ಸಾರಿ 60 ಗ್ರಾಂ ಸಾರಿ ಜೀರೋ ಬಾರ್ಡರ್ ಸಾರಿ ವೆಲ್ವೆಟ್ ಸಾರಿ ಕೋಲ್ಕತ್ತಾ ಸಾರಿ ಬಾಂಧಣಿ ಸಾರಿ ಸೇರಿದಂತೆ ಇತರ ಸೀರೆಗಳು ಲಭ್ಯ ಮಹಿಳೆಯರಿಗೆ ನೆನಪಿಗೆ ಬರುವುದು ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ಗ್ರಾಹಕರ ವಿಶ್ವಾಸಭರಿತ ಪ್ರತಿಷ್ಠಿತ ಸೀರೆ ಅಂಗಡಿ ಇನ್ನೇಕೆ ತಡ ಇಂದೇ ಬನ್ನಿ ಮಹಿಳೆಯರ ಮನಸೆಳೆಯುವ ಸೀರೆ ಖರೀದಿಸಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9343001925 ಸ್ಥಳ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ಕರ್ನಾಟಕ ಗೆಸ್ಟ್ ಹೌಸ್ ಬಿಲ್ಡಿಂಗ್ ರಾಮ್ ಮಂದಿರ್ ರೋಡ್ ವಿಜಯಪುರ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು